ಪಾಂಡವಪುರ ಪಟ್ಟಣದ ಪ್ರವಾಹ ಮಂದಿರದಲ್ಲಿ ಬಹುಜನ ಸಮಾಜವಾದಿ ಪಕ್ಷದ ತಾಲೂಕು ಘಟಕದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಲೋಕರಕ್ಷಕ ಮಾತನಾಡಿ, ನೂತನವಾಗಿ ರಚನೆಯಾಗಿರುವ ರಾಜ್ಯ ಕಮಿಟಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಬೇಕೆಂದು ಜಿಲ್ಲಾ ಕಮಿಟಿ ತೀರ್ಮಾನಿಸಿರುವುದರಿಂದ ಎಲ್ಲ ತಾಲೂಕು ಸದಸ್ಯರು ಹಾಗೂ ಕಾರ್ಯಕರ್ತರು ದಿನಾಂಕ 22/9/2019 ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಸುಭಾಷ್ ನಗರ ಮಂಡ್ಯ ಇಲ್ಲಿಗೆ ಸಮಯ 10:30ಕ್ಕೆ ಆಗಮಿಸಿ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದರು. ನಂತರ ಮಾತನಾಡಿದ ವಿಭಾಗೀಯ ಉಸ್ತುವಾರಿ ವೆಂಕಟೇಶ್ ಮಾತನಾಡಿ, ಪ್ರಧಾನಿ ಮೋದಿಯವರು ಈ ದೇಶವನ್ನು ಅಧೋಗತಿಗೆ ತಳ್ಳುತ್ತಿದ್ದಾರೆ ಮತ್ತು ದುಡಿಯುವ ವರ್ಗದವರಾದಂತಹ ಎಸ್ಸಿ ಎಸ್ಟಿ ಒಬಿಸಿ ವರ್ಗದವರಿಗೆ ಮೋಟಾರ್ ವಾಹನ ಕಾಯ್ದೆಯ ದಂಡವನ್ನು ಹೆಚ್ಚಿಸಿ ದುಡಿಯುವ ವರ್ಗಕ್ಕೆ ಹೊಟ್ಟೆಗೆ ಬರೆ ಹಾಕಿದ್ದಾರೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ವಿ ಸುರೇಶ್, ಜಿಲ್ಲಾ ಮುಖಂಡರು ಅನಿಲ್ ಕುಮಾರ್, ರವೀಂದ್ರ ಸ್ವಾಮಿ, ಎಂಎನ್ ನಿತಿನ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ದಯವಿಟ್ಟು ಬಹುಜನ ಸಮಾಜ ಪಾರ್ಟಿಯ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಪದಾಧಿಕಾರಿಗಳು ದಯವಿಟ್ಟು ಅವತ್ತು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿ ಇರುತ್ತೆ. ಆದರೆ ಇದು ಎರಡನೇ ಬಾರಿ ಅವರು ಅಧಿಕಾರದಲ್ಲಿದ್ದಾರೆ. ಈ ದುರಂತ ಏನಾಗಿದೆ ಅಂದರೆ ಅವರು ಇಷ್ಟು ವರ್ಷ ನಡೆದಂಥ ಆಡಳಿತದ ಪ್ರತಿಫಲ ಇವತ್ತು ಇಡೀ ಭಾರತ ಆರ್ಥಿಕವಾಗಿ ಕುಸಿದು ಹೋಗ್ತಾ ಇದೆ. ಆರ್ಥಿಕತೆ ಕುಸಿತಾ ಇದೆ, ಜಿ ಡಿ ಪಿ ಪ್ರಮಾಣ ಕೆಳಗೋಗ್ತಾ ಇದೆ, ಮತ್ತು ಈಗಿನ ಕೈಗಾರಿಕೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಲಕ್ಷಾಂತರ ಮಂದಿ ಕಾರ್ಮಿಕರು ಕೆಲಸವನ್ನು ಕಳೆದುಕೊಡ್ತಕ್ಕಂಥ ಒಂದು ದುರ್ಗತಿ ಬರ್ತಾ ಇದೆ. ಆಲ್ರೆಡಿ ಕೆಲವು ಲಕ್ಷಾಂತರ ಮಂದಿ ಕಳ್ಕೊತಾ ಇದ್ದಾರೆ ಕೆಲಸನ. ಮೋದಿಯವರ ಆಚೆಜಿನ್ ಇದೇನಾ? ಜನ ಸಾಮಾನ್ಯರಿಗೆ ಬೇಕಾದಂಥ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಂಡು ಒಬ್ಬ ಕಾರ್ಮಿಕ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು. ಇವತ್ತು ಅಂಥ ಉದ್ಯಮಗಳೇ ಮೋದಿಯವರವರ ದುರಾಡಳಿತ ಮತ್ತು ಆರ್ಥಿಕ ಒಂದು ಆಡಳಿತ ಇದೆಯಲ್ಲ, ಆರ್ಥಿಕ ವ್ಯವಸ್ಥೆ ಅದನ್ನು ಸರಿಯಾಗಿ ಮಾಡಿದಂಥ ಕಾರಣ ಇವತ್ತು ಕೈಗಾರಿಕೆಗಳು ಮುಚ್ಚುವ ಒಂದು ಪರಿಸ್ಥಿತಿ ಬಂದಿದೆ. ಆ ಮೂಲಕ ಲಕ್ಷಾಂತರ ಹಿಂದೆ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದ ಸಾಮಾನ್ಯ ಜನ ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿದ್ದು ಆ ಮೂಲಕ ಅವರು ಬೀದಿಗೆ ಬರುವಂಥ ಕಾರಣ ಪರಿಸ್ಥಿತಿ ಉಂಟಾಯ್ತಾ ಇದೆ. ಇದಕ್ಕೆ ನೇರವಾಗಿ ನರೇಂದ್ರ ಮೋದಿಯವರೇ ಕಾರಣ.